ಸರ್ಕಾರದ ಸಚಿವರಾದ ಯುಟಿ ಖಾದರ್ ಭೇಟಿ, ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ ಖಾದರ್. ಅಗಲಿದ ಮಾಜಿ ಶಾಸಕ ಗೋಪಾಲ್ ಭಂಡಾರಿ ಅವರಿಗೆ ಶ್ರದ್ಧಾಂಜಲಿ ಸಭೆ, ಭಂಡಾರಿಯವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಸಲ್ಲಿಸಿದ ನಾಯಕರು. ಸೈಂಟ್ ಮೇರಿಸ್ ದ್ವೀಪಕ್ಕೆ ಬೋಟ್ ವ್ಯವಸ್ಥೆ, ಹೊಸದಾಗಿ ಟೆಂಡರ್ ಕರೆಯುವಂತೆ ಜಿಲ್ಲಾಧಿಕಾರಿಯಿಂದ ಆದೇಶ. ತೆರೆಗೆ ಬರಲು ಸಿದ್ಧವಾಗಿದೆ ಕನ್ನಡದ ಪೌರಾಣಿಕ ಚಿತ್ರ ಕುರುಕ್ಷೇತ್ರ, ವರಮಹಾಲಕ್ಷ್ಮಿ ದಿನವೇ ಚಿತ್ರ ಬಿಡುಗಡೆಯಾಗುವ ನಿರೀಕ್ಷೆ. ಸ್ವಾಗತ, ನಾನು ಪ್ರಗತಿ ಪುತ್ರನ್. ಜಿಲ್ಲಾ ಅತ್ಯುತ್ತಮ ಯುವ ಮಂಡಳಿ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ನಂದಳಿಕೆ ಅಬ್ಬನಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಹಾಗೂ ಭಾರತ ಸರ್ಕಾರದ ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ ನೆಹರು ಯುವ ಕೇಂದ್ರದ ಸಹಭಾಗಿತ್ವದಲ್ಲಿ ಜರುಗಲಿರುವ ಸ್ವಚ್ಛ ಭಾರತ್ ಸಮ್ಮರ್ ಇಂಟರ್ನ್ಶಿಪ್ ಕಾರ್ಯಕ್ರಮ ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಉದ್ಘಾಟಿಸಿದರು. ಇದರೊಂದಿಗೆ ಸೆಪ್ಟೆಂಬರ್ 2ರಂದು ಜರುಗಲಿರುವ 13ನೇ ವರ್ಷದ ಅಬ್ಬನಡ್ಕ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಕೂಡ ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ನಂದಳಿಕೆ ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್ ಕಳೆದ ಹಲವಾರು ವರ್ಷಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ, ಸಂಸ್ಕೃತಿ, ಧಾರ್ಮಿಕ, ಕ್ರೀಡೆ, ಶೈಕ್ಷಣಿಕ, ಸಂಘಟನಾತ್ಮಕ ಕೆಲಸ ಮಾಡುತ್ತಿರುವುದು ನಿಜವಾಗಲೂ ಇತರೆ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ನಡೆಸಲು ನಾನು ನಿಮ್ಮ ಸಂಸ್ಥೆಯೊಂದಿಗೆ ಸದಾ ಸಹಕಾರವನ್ನು ನೀಡುತ್ತೇನೆ ಎಂಬ ಭರವಸೆಯನ್ನು ಕೂಡ ನೀಡಿದರು. ನಂದಳಿಕೆ ಅಬ್ಬನಡ್ಕ ಶ್ರೀ ದುರ್ಗಾ ಪರಮೇಶ್ವರ ಕ್ಲಬ್ನ ಸಂಚಾಲಕರಾದ ಅಬ್ಬನಡ್ಕ ಸಂದೀಪ್ ವಿ ಪೂಜಾರಿಯವರು ಮಾತನಾಡಿ, ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಗೆ ಕರ್ನಾಟಕ ಸರ್ಕಾರದ ಸಚಿವರೊಬ್ಬರು ಆಗಮಿಸುತ್ತಿರುವುದು ನಮ್ಮ ಸೌಭಾಗ್ಯವೆಂದರು. ಸರ್ಕಾರದ ಕೆಲಸದ ಒತ್ತಡದ ನಡುವೆಯೂ ಗ್ರಾಮೀಣ ಭಾಗದ ನಮ್ಮ ಸಂಸ್ಥೆಯ ಸರಳ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಸಚಿವರ ಸರಳತೆ ನಿಜವಾಗಿಯೂ ಎಲ್ಲರಿಗೆ ಪ್ರೇರಣೆ ಎಂದರು. ಈ ವೇಳೆ ಕಾರ್ಕಳ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಇನ್ನ ದೀಪಕ್ ಕೋಟ್ಯಾನ್, ಇನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಶಮೂಲ್ಯ, ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ರಾಜೇಶ್ ಕೋಟ್ಯಾನ್, ಉಪಾಧ್ಯಕ್ಷರಾದ ಹರೀಶ್ ಪೂಜಾರಿ, ನಿಕಟಪೂರ್ವಾಧ್ಯಕ್ಷ ಸುರೇಶ್ ಪೂಜಾರಿ, ಕಾರ್ಯದರ್ಶಿ ಪ್ರಶಾಂತ್ ಪೂಜಾರಿ ಹಾಗೂ ಇತರ ಪದಾಧಿಕಾರಿಗಳು, ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಈ ಗ್ರಾಮೀಣ ಮಕ್ಕಳು ಮತ್ತು ಮನಸ್ಸಿನ ಜವಾನರನ್ನ ಎಲ್ಲಿಯ ಕನಿಷ್ಠ ಕಾರ್ಯಕ್ರಮಗಳು ಬರ್ತಾ ಇರುವಂತೇನೆ ಒಂದು ಮಾದರಿ ವ್ಯಕ್ತಿ ಅಂತ ಯುಟಿ ಖಾದರ್ ಅಂತಿಮ ಒಂದು ಯುಟಿ ಖಾದರ್ ನಮ್ಮ ಅಬ್ಬನಡ್ಕ ಬೈದ್ಯರು ನಮ್ಮ ಭಾಗ್ಯ ಅಂದೇ ಬನ್ನೋಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾಠ ಮಾಡ್ತಾರೆ. ಶ್ರೀ ದುರ್ಗ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಗಣೇಶೋತ್ಸವ ಏರ್ಪಟ್ಟೆ ಸಂದೀಪ್ ಅವರೇ, ಎಲ್ಲ ನಮ್ಮ ಸರ್ವ ಸದಸ್ಯರೇ, ಊರಿನ ಹಿರಿಯರೇ, ಸೋದರ ಸೋದರ, ಅತ್ಯಂತ ಸಂತೋಷವಾಗ್ತದೆ. ಬಹುಶಃ ಈ ಒಂದು ಪ್ರದೇಶದಲ್ಲಿ ಇವತ್ತು ಬಂದು ನಿಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮ ಭಾಗವಹಿಸಿದ್ದೀವಿ. ಬಹುಶಃ ನಾವು ಹೆಬ್ಬೆಗೆ ಬಂದಂತ ಸಂದರ್ಭದಲ್ಲಿ ದೀಪವನ್ನು ಹೇರಿದ್ದು ಯುವಕರೆಲ್ಲ ಸೇರಿಕೊಂಡು ಪ್ರತಿ ವರ್ಷ ಕೂಡ ಉತ್ತಮವಾದ ಒಂದು ಸಂಘ ಸಂಸ್ಥೆ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮ ತೊಡಗಿಕೊಂಡು ಪ್ರತಿ ವರ್ಷ ಕೂಡ ಒಂದು ಸಿಸ್ಟಮ್ ಆಗಿ ಹಮ್ಮಿಕೊಳ್ತಾರೆ. ಅಲ್ಲಿ ಹೋಗಿ ಹೋಗ್ಬೇಕಂತೇಳಿ ನನಗೆ ಬೆಂಗಳೂರು ಹೋಗ್ಲಿಕ್ಕಿದ್ರು ಕೂಡ ಬಹುಶಃ ಇವತ್ತು ಈ ಪ್ರದೇಶದ ಯುವಕರೆಲ್ಲ ಈ ರೀತಿಯ ಕಾರ್ಯಕ್ರಮ ಸಂದರ್ಭದಲ್ಲಿ ನಮಗೂ ಕೂಡ ಇಲ್ಲಿ ಬಂದು ನಮಗೂ ಕೂಡ ಇಲ್ಲಿ ವಿಚಾರ ಅರಿಯುವಂತ ಒಂದು ತಿಳಿಯುವಂತ ಅವಕಾಶ ಆಗ್ತದೆ. ಆ ಸಂದರ್ಭ ನಾನು ನಿಮ್ಗೆ ಹೇಳೋದಕ್ಕಿಂತ ನಿಮ್ಮಿಂದ ಕಲಿಯಲಿಕ್ಕೆ ಇಲ್ಲಿ ಬಂದು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಯುವಕರು ಇವ ಜನಾಂಗ ಎಲ್ಲ ಸೇರಿಕೊಂಡು ಅತ್ಯುತ್ತಮವಾದ ಕಾರ್ಯಕ್ರಮ ಜೊತೆಯಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯ ಹಮ್ಮಿಕೊಳ್ಳುವ ಮೂಲಕ ಇವಾಗ ಈ ಪ್ರದೇಶದ ಯುವ ಜನಾಂಗರಿಗೆ ನಮ್ಮ ಸಂಸ್ಕೃತಿ ಮತ್ತು ಆಚಾರ ವಿಚಾರದ ಒಂದು ಇತಿಹಾಸವನ್ನು ಯುವ ಜನತೆಗೆ ತಿಳಿಸಿಕೊಳ್ಳುವಂತ ಅವಕಾಶ ಆಗಿದೆ.
ಇವತ್ತಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಇದೆಲ್ಲ ಕೂಡ ಅಡ್ಡಿ ಆಗತ್ತೆ. ಯಾಕಂತ ಹೇಳಿದ್ರೆ ನಾನು ಒಂದು 50 ವರ್ಷ ಮುಂಚೆ ನಮ್ಮ 2050 ಬಗ್ಗೆ ನಾವು ಶಿಕ್ಷಣ ಬಗ್ಗೆ ಆಲೋಚನೆ ಮಾಡುವಾಗ ನಮ್ಮ ಸಮಾಜದ ಹಿಂದಿನ 50 ವರ್ಷ ಹಿಂದಿನ ಸಂಪ್ರದಾಯ ಯೋಧರಿಗೆ